हाय गाइस चिंतन रिव्यूज के निमगेलरिगो स्वागत सुस्वागत। इवत्तु नम्म बळी इदे कैनन स्पोर्ट्स राइफल। ई स्पोर्ट्स राइफल एल्ली सिगुत्ते मत्तु इदर लाइसेंस हेगे, ई लाइसेंस इदेया मत्तु इदर बेले एष्टु अंत नानु निमगे मोदलागि हेळ्तेने। अदक्किंत मोदलु नम्म चानल गे नीवु होसदागि भेटि नीडि सब्स्क्राइब आगदिद्रे दयविट्टु स्नेहितरे सब्स्क्राइब आगि। ಹೀಗೆ ಸಬ್ಸ್ಕ್ರೈಬ್ ಆಗೋದರಿಂದ ನಿಮಗೆ ಈ ರೀತಿಯ ಉಪಯುಕ್ತ ಮಾಹಿತಿ ಹಾಗೂ ಕೆಲವೊಂದು ರಿವ್ಯೂಸ್ನ ನಿಮ್ಮ ಮುಂದೆ ತರ್ತಾ ಇರ್ಬೋದು। ಈ ಏರ್ ರೈಫಲ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಹಾಗೂ ಆಮಿನೇಷನ್ ಅಂಗಡಿಗಳಲ್ಲಿ ಸಿಗುತ್ತೆ। ಇದರ ಬೆಲೆ ಬಂದು 4000 ರೂಪೀಸಿಂದ 2 ಲ್ಯಾಕ್ ತನಕ ಇದೆ। ಈ ಏರ್ ರೈಫಲನ್ನು ಸ್ಪೋರ್ಟ್ಸ್ಗೆ ಬಳಸ್ಬೋದು, ಅಂದರೆ ದೂರದಲ್ಲಿ ಬಾಟಲ್ ಇಟ್ಟು ಏಮ್ ಮಾಡಿ ಶೂಟ್ ಮಾಡ್ಬೋದು। ಹಾಗೆ ಈ ಏರ್ ರೈಫಲ್ನ ರೇಂಜ್ ಬಂದು 100 ಮೀಟರಿಂದ 1 ಕಿಲೋಮೀಟರ್ ತನಕ ಅವೈಲೇಬಲ್ ಇದೆ। ಹಾಗೆ ಸ್ನೇಹಿತರೆ, ಈ ರೈಫಲ್ನ ಒಂದೊಂದೇ ಪಾರ್ಟ್ಸನ್ನು ನಿಮಗೆ ಹೇಳ್ತಾ ಹೋಗ್ತೇನೆ। ಇಲ್ಲಿ ನೋಡ್ತಿದ್ದೀರಲ್ಲ, ಈ ಪಾರ್ಟ್ನ ಹೆಸರು ಮಜಲ್, ಹಾಗೆ ಈ ಪಾರ್ಟ್ನ ಹೆಸರು ಫ್ರಂಟ್ ಸೈಟ್। ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಾಣ್ತಿದ್ದಿಲ್ಲ, ಇದು ಬ್ಯಾರಲ್। ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ಎಲಿವೇಷನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ। ಇದರ ಸಹಾಯದಿಂದ ನೀವು ರಿಯರ್ ಸೈಟ್ ಇದನ್ನು ಮೇಲೆ ಕೆಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು। ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ರೈಲ್ ಕಾಣ್ತಿದೆಯಲ್ಲ, ಇದರ ಮೇಲೆ ನೀವು ಸ್ಕೋಪ್ ಅನ್ನು ಮೌಂಟ್ ಮಾಡ್ಬೋದು। ಇನ್ನು ಈ ಪಾರ್ಟಿಗೆ ಸ್ಟಾಕ್ ಅಂತ ಹೇಳ್ತಾರೆ, ಹಾಗೆ ಈ ಸ್ಟಾಕ್ನ ಹಿಂದುಗಡೆ ಒಂದು ಪ್ಯಾಡ್ ಇರುತ್ತೆ, ಈ ಪ್ಯಾಡ್ಗೆ ಬಟ್ ಪ್ಯಾಡ್ ಅಂತ ಹೇಳ್ತಾರೆ। ಇನ್ನು ಇಲ್ಲಿ ಕಾಣ್ತಿದ್ದಲ್ಲ ಈ ಪಾರ್ಟ್ ಲ್ಯಾಚ್, ಇದರ ಸಹಾಯದಿಂದ ನೀವು ಟ್ರೈಪಾಡ್ ಮೇಲೆ ಈ ಏರ್ ರೈಫಲನ್ನು ಇಡ್ಬೋದು। ಇನ್ನು ರೈಫಲ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಟ್ರಿಗರ್, ಇಲ್ಲಿ ನೋಡ್ತಿದ್ದೀರಲ್ಲ ಇದು ಟ್ರಿಗರ್, ಹಾಗೆ ಟ್ರಿಗರ್ನ ಕೆಳಗಡೆ ಒಂದು ಕಾಣಿಸ್ತಿದೆಯಲ್ಲ ಅದು ಟ್ರಿಗರ್ ಗಾರ್ಡ್। ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಪೆಲೆಟ್, ಈ ಪೆಲೆಟ್ ಬಾಕ್ಸಲ್ಲಿ ನಿಮಗೆ 100 ಪೀಸಸ್ ಆಫ್ ಪೆಲೆಟ್ ಸಿಗುತ್ತೆ। ನೋಡಿ ಫ್ರೆಂಡ್ಸ್, ಇದುವೇ ಪೆಲೆಟ್ಸ್, ಇದನ್ನು ನೀವು ಏರ್ ರೈಫಲಲ್ಲಿ ಒಂದೊಂದಾಗಿ ಲೋಡ್ ಮಾಡಬಹುದು। ಇನ್ನು ಪೆಲೆಟನ್ನು ಹೇಗೆ ಲೋಡ್ ಮಾಡುವುದು ಅಂತ ನಾನು ನಿಮಗೆ ತೋರಿಸ್ತೀನಿ। ಫಸ್ಟ್ ಬ್ಯಾರಲನ್ನು ಈ ರೀತಿ ಬ್ರೇಕ್ ಮಾಡಿ, ಹೀಗೆ ಬ್ರೇಕ್ ಮಾಡುವುದರಿಂದ ಏರ್ ಸಿಲಿಂಡರಲ್ಲಿ ಪ್ರೆಷರೈಸ್ ಆಗುತ್ತೆ, ಹಾಗೆ ಹೋಲ್ಸ್ನಲ್ಲಿ ಈ ರೀತಿ ಪೆಲೆಟ್ಸನ್ನು ಇನ್ಸರ್ಟ್ ಮಾಡಿ ಅದಾದ ನಂತರ ಬ್ಯಾರಲನ್ನು ಲಾಕ್ ಮಾಡಿ। ಸ್ನೇಹಿತರೆ, ಇನ್ನು ಈ ಏರ್ ರೈಫಲನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ। ಈ ಸ್ಟಾಕನ್ನು ಭುಜಕ್ಕೆ ಬಿಗಿಯಾಗಿ ಹಿಡ್ಕೋಬೇಕು। ಇನ್ನು ರಿಯರ್ ಸೈಟ್ ಮತ್ತು ಫ್ರಂಟ್ ಸೈಟನ್ನು ನೀವು ಮ್ಯಾಚ್ ಮಾಡಿ ಏಮ್ ಮಾಡಬೇಕು, ಹಾಗೆ ಮತ್ತೆ ಟ್ರಿಗರನ್ನು ಪುಲ್ ಮಾಡಬೇಕು। ಇನ್ನು ಸ್ನೇಹಿತರೆ, ಈ ಏರ್ ರೈಫಲ್ಗೆ ಯಾವುದೇ ತರಹದ ಲೈಸೆನ್ಸ್ ಅಗತ್ಯ ಇಲ್ಲ, ಇದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು। ಹಾಗೆಯೇ ಈ ಏರ್ ರೈಫಲನ್ನು ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಪ್ರಿಕಾಷ್ನರಿ ಮೆಷರ್ಸನ್ನು ನೀವು ತಗೊಳ್ಳಿ, ಹಾಗೆ ಇದನ್ನು ಯಾವುದೇ ರೀತಿಯಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಇದನ್ನು ಬಳಸಿಕೊಳ್ಳಲಿಕ್ಕೆ ಹೋಗಬೇಡಿ।